ತರಗತಿ ಒಂದು ವಿಷಯ ಗಣಿತ ಅಧ್ಯಾಯ ಹದಿಮೂರು ಸಂಖ್ಯೆ ಏಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಬರೆಯುವುದು ಸಂಖ್ಯೆ ಏಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಬರೆಯುವುದು ಮಕ್ಕಳೇ ಇಂದು ನಾವು ಸಂಖ್ಯೆ ಏಳನ್ನು ಕಲಿಯೋಣ ಬನ್ನಿ ಪ್ರಾರಂಭಿಸೋಣ ಈ ಚಿತ್ರದಲ್ಲಿ ನಿಮಗೆ ಏನು ಕಾಣಿಸ್ತಿದೆ ಹೇಳಿ ಮೇಡಮ್ ಈ ಚಿತ್ರದಲ್ಲಿ ನಮಗೆ ಬಣ್ಣಗಳು ಕಾಣ್ತಿವೆ ಅದು ಸರಿ ಆದರೆ ಇವು ಏನನ್ನು ಪ್ರತಿನಿಧಿಸುತ್ತವೆ ಅಂತ ನಿಮಗೆ ಗೊತ್ತಾ ಇವು ಕಾಮನ ಬೆಲ್ಲಿನ ಬಣ್ಣಗಳು ಕಾಮನ ಬೆಲ್ಲಿನಲ್ಲಿ ಏಳು ಬಣ್ಣಗಳಿರುತ್ತವೆ ಕೆಂಪು ಕೇಸರಿ ಹಳದಿ ಹಸಿರು ನೀಲಿ ಇಂದಿಗೂ ಮತ್ತು ನೇರಳೆ ಈಗ ಈ ಚಿತ್ರವನ್ನು ನೋಡಿ ಇದರಲ್ಲಿ ಎಷ್ಟು ಬೊಂಬೆಗಳಿವೆ ಅಂತ ಎಣಿಸಿ ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳುಗಳಿವೆ ಸರಿಯಾಗಿದೆ ಮತ್ತೆ ಈ ಚಿತ್ರದಲ್ಲಿ ಎಷ್ಟು ಬಾತುಕೋಳಿಗಳಿವೆ ಬಾತುಕೋಳಿಗಳು ಕೂಡ ಭೇಷ್ ನನ್ನ ಹತ್ರ ಈ ಕೆಲವು ಮಣಿಗಳಿವೆ ಏಳು ಮಣಿಗಳನ್ನು ಇಡಿಸಿ ನನಗೆ ಕೊಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಶಭಾಷ್ ನಾನು ನಿಮಗೊಂದು ಹಗ್ಗ ಕೊಡ್ತೇನೆ ಮತ್ತೆ ಇಲ್ಲಿ ಕೆಲವು ಮಣ್ಣಿನ ದೀಪಗಳನ್ನು ಇಡ್ತೀನಿ ನೀವು ಕೇವಲ ಏಳು ದೀಪಗಳ ಸುತ್ತ ಈ ಹಗ್ಗವನ್ನು ಸುತ್ತಿಡಬೇಕು ವಾವ್ ಈಗ ಕೆಲವು ಪಟಾಕಿಗಳನ್ನು ಇಡ್ತೇನೆ ಏಳು ಪಟಾಕಿಗಳ ಸುತ್ತ ಈ ಹಗ್ಗವನ್ನ ಸುತ್ತಿಡಬೇಕು ಮಕ್ಕಳೆ ನೀವು ಸಂಖ್ಯೆ ಏಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಈಗ ನಾನು ನಿಮಗೆ ಸಂಖ್ಯೆ ಏಳನ್ನು ಬರೆಯಲು ಕಲಿಸ್ತೇನೆ ಇಲ್ಲಿ ನೋಡಿ ನಾನು ಚುಕ್ಕೆಗಳಿಂದ ಸಂಖ್ಯೆ ಏಳರ ಆಕಾರವನ್ನು ಚಿತ್ರಿಸಿದ್ದೇನೆ ಮೊದಲು ನಾವು ಪೆನ್ಸಿಲ್ನೊಂದಿಗೆ ಈ ಅಂಕಿಯನ್ನು ಚುಕ್ಕಿಗಳ ಮೇಲೆ ಗೆರೆ ಎಳೆದು ಅಭ್ಯಾಸ ಮಾಡೋಣ ನಂತರ ನಾವು ನಮ್ಮದೇ ಆದ ಸಂಖ್ಯೆ ಏಳನ್ನು ಬರೆಯೋಣ ಬನ್ನಿ ಪ್ರಾರಂಭಿಸೋಣ ಇದು ನಿಮ್ಮ ಸಂಖ್ಯೆ ಏಳು ಉಳಿದ ಆಕಾರಗಳನ್ನು ಸಹ ಇದೇ ರೀತಿಯಲ್ಲಿ ಚುಕ್ಕಿ ಗೆರೆ ಹಾಕಿ ಬರೆಯಿರಿ ಸರಿ ನೀವೆಲ್ರೂ ಅಂಕಿಗಳನ್ನ ಚೆನ್ನಾಗಿ ಗುರುತಿಸಿದ್ದೀರಿ ಈಗ ನಾನು ಚುಕ್ಕೆಗಳ ಸಹಾಯವಿಲ್ಲದೆ ಏಳನ್ನ ಹೇಗೆ ಬರೆಯೋದು ಅಂತ ತೋರಿಸ್ತೇನೆ ಏಳು ಶಾ ಮನೆಯಲ್ಲೂ ಬರೆದು ಅಭ್ಯಾಸ ಮಾಡಿ ಏಳು ಅಂತ ಬರೆಯುವಾಗ ಏಳು ಅಂತ ಬಾಯಲ್ಲಿ ಹೇಳಿ ಅಭ್ಯಾಸ ಮಾಡ್ಬೇಕು